ಒಂದೊಂದು ರೇಖೆಗಳು ಸಹಿತವಾಗಿ ಒಂದೊಂದು ರೀತಿಯಂತಹ ಜೀವನದ ವಿಶೇಷತೆಯನ್ನು ತಿಳಿಸ್ಕೊಡ್ತದೆ ನಮ್ಮ ಕೈಯಲ್ಲಿ ಮೀನಿನ ರೇಖೆ ಇದ್ದರೆ ಏನು ಕೈಯೇ ಕೈಗನ್ನಡಿ ಅಲ್ವೇ ಕೆಲವರಿಗೆ ಜಾತಕ ಇರುವುದಿಲ್ಲ ಹುಟ್ಟಿದ ತಾರೀಕು ಹುಟ್ಟಿದ ಸಮಯ ಗೊತ್ತಿರುವುದಿಲ್ಲ ಮನೆಯಲ್ಲಿ ಹಿರಿಯವರು ಬರದಿಟ್ಟಿರುವುದಿಲ್ಲ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ೈಬ್ ಪ್ಲೀಸ್ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮರ್ಥ ಪ್ರತಿಬೋಧಿ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಧಿ ಪುರಾಣ ಮುನೇ ಮಹಾಭಾರತ ಅದ್ವೈತೃತವರ್ಷಿಣೀಂ ಭಗವತೀಮಷ್ಟಾ ದಶಾಧ್ಯಾ ಅಮ್ಮ ಭಗವದ್ಗೀತೆ ೇ ಷಣೀ ಶ್ರೀಕೃಷ್ಣ ನಮಃ ಆತ್ಮೀಯರೇ ನಮ್ಮ ಕೈಯಲ್ಲಿ ಮೀನಿನ ರೇಖೆ ಇದ್ದರೆ ಏನು ಮೀನು ಕಂಡು ಬಂದರೆ ಏನು ಹೇಳುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ ಕೈಯೇ ಕೈಗನ್ನಡಿ ಅಲ್ವೇ ಕೆಲವರಿಗೆ ಜಾತಕ ಇರುವುದಿಲ್ಲ ಹುಟ್ಟಿದ ತಾರೀಕು ಹುಟ್ಟಿದ ಸಮಯ ಗೊತ್ತಿರೋದಿಲ್ಲ ಮನೆಯಲ್ಲಿ ಹಿರಿಯವರು ಬರೆದಿಟ್ಟು ಬರೆದಿಟ್ಟಿರುವುದಿಲ್ಲ ಆಗ ಅವರು ಏನು ಮಾಡ್ತಾರೆ ಹಸ್ತವನ್ನು ನೋಡುವಂತಹ ಒಂದು ಪದ್ಧತಿಯೇ ಇರತಕ್ಕಂತಹದ್ದು ಹಸ್ತ ಸಾಮುದ್ರಿಕ ಒಂದೊಂದು ರೇಖೆಗಳೂ ಸಹಿತವಾಗಿ ಒಂದೊಂದು ರೀತಿಯಾದಂತಹ ಜೀವನದ ವಿಶೇಷತೆಯನ್ನು ತಿಳಿಸ್ಕೊಡ್ತದೆ ಪ್ರಧಾನವಾಗಿ ಆಯುಷ್ಯ ರೇಖೆ ಮನುಷ್ಯನ ಆಯುಷ್ಯ ಪ್ರಮಾಣವನ್ನು ದಾಂಪತ್ಯ ರೇಖೆ ಗಂಡ ಹೆಂಡತಿಯರ ಅನ್ಯೋನ್ಯತೆಯನ್ನು ಭಾಗ್ಯ ರೇಖೆ ಜೀವನದುದ್ದಕ್ಕೂ ಭಾಗ್ಯವನ್ನು ತಿಳಿಸಿಕೊಡುವಂತಹ ವಿಶೇಷತೆಯೇ ಕೈಗನ್ನಡಿಯಾಗಿರ್ತಕ್ಕಂತಹದ್ದು ಹಾಗಂತ ಇದರಲ್ಲಿ ಮನುಷ್ಯನ ಜೀವನದಲ್ಲಿ ಬರುವಂತಹ ಎಲ್ಲ ಸನ್ನಿವೇಶಗಳ ರೇಖೆಗಳು ಸಹಿತವಾಗಿ ಇದ್ದಿರು ಆದರೆ ಕೈಯಲ್ಲಿ ಒಂದು ಮತ್ಸ್ಯ ರೇಖೆ ಇದೆ ಅಂದರೆ ಏನು ಫ ಏನು ಫಲ ಹೇಳುವಂತಹದ್ದನ್ನು ನಾವು ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಮತ್ಸ್ಯ ಅಂದರೆ ಮೀನು ಅದು ರೇಖೆ ಅಲ್ಲ ಗೆರೆ ಅಲ್ಲ ಅದು ಚಿಹ್ನೆ ಮೀನಿನ ಚಿಹ್ನೆ ಕೈಯಲ್ಲಿದೆ ಆದರೆ ಏನು ಫಲ ಹೇಳುವಂತಹದ್ದನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಅದು ಸಾಧಾರಣವಾಗಿ ನೋಡಿ ಶುಕ್ರ ಪರ್ವ ಮತ್ತು ಚಂದ್ರ ಪರ್ವದ ಮಧ್ಯಭಾಗದಲ್ಲಿ ಇರ್ತದೆ ಇದು ಚಂದ್ರ ಪರ್ವ ಇದು ಶುಕ್ರ ಪರ್ವ ಈ ಎರಡರ ಮಧ್ಯ ಇರತಕ್ಕಂತಹ ಮೀನು ಇದು ಎರಡೂ ಸ್ತ್ರೀಗ್ರಹವಾಗಿರತಕ್ಕಂತಹದ್ದು ಜೊತೆಯಲ್ಲಿ ಈ ಭಾಗದಲ್ಲಿ ಮೀನಿನ ರೇಖೆ ಮೂಡ್ತು ಅಂತ ಅಂದರೆ ಪ್ರಾಪ್ತಿಯಂತೆ ನಿರಾಯಾಸವಾಗಿ ಅವನಿಗೆ ಐಶ್ವರ್ಯ ಪ್ರಾಪ್ತಿಯಾಗ್ತದೆ ಅವನು ಅಂತಹ ವ್ಯಕ್ತಿ ತನ್ನ ಅಮೃತ ಹಸ್ತದಿಂದ ಕೋಟಿ ಕೋಟಿ ಹಣವನ್ನು ಸಂಪಾದಿಸಬಹುದು ಇದು ಪ್ರತಿಯೊಬ್ಬನ ಕೈಯಲ್ಲೂ ಇರ್ತದೆ ಕೆಲವರಿಗೆ ಓರೆಯಾಗಿರ್ತದೆ ಕೆಲವರಿಗೆ ನೇರವಾಗಿ ಕಾಣಿಸ್ತದೆ ಕೆಲವರಿಗೆ ಅಲ್ಲಲ್ಲಿ ಹಾಗೆ ಕಾಣಿಸ್ತದೆ ಕೆಲವರಿಗೆ ನನ್ನ ಕೈಯಲ್ಲಿ ಮತ್ಸ್ಯ ರೇಖೆ ಇದೆಯೇನೋ ಹೇಳುವಂಥ ಭ್ರಮೆಯನ್ನು ಹುಟ್ಟಿಸ್ತದೆ ಒಟ್ಟಾರೆ ಈ ಮತ್ಸ್ಯ ರೇಖೆ ಇದೆ ಅಂದರೆ ಅವರ ಸಾಂಸಾರಿಕ ಸುಖ ಅದ್ಭುತವಾಗಿರ್ತಕ್ಕಂಥದ್ದು ಜೀವನದಲ್ಲಿ ಅನಾಯಾಸವಾಗಿ ಶ್ರಮ ಪಡದೆ ಆಕಸ್ಮಿಕವಾಗಿ ನಮಗೆ ಹಣ ಲಭ್ಯವಾಗುವಂತಹ ರೇಖೆಯೇ ಮತ್ಸ್ಯ ರೇಖೆ ಆಗಿರತಕ್ಕಂತಹದ್ದು ಇಲ್ಲಿ ಮತ್ಸ್ಯ ಸಾಧಾರಣವಾಗಿ ಒಬ್ಬರ ಕೈಯಲ್ಲಿ ಒಂದೇ ಮತ್ಸೆ ಇರ್ತದೆ ಎರಡು ಕೈಗಳಲ್ಲಿ ಎರಡು ಮತ್ಸ್ಯಗಳು ಎಡಭಾಗ ಮತ್ತು ಬಲಭಾಗ ಎಡಭಾಗದಲ್ಲಿಲ್ಲ ಬಲಭಾಗದಲ್ಲಿ ಮಾತ್ರ ಇದೆ ಪುರುಷರಿಗೆ ಆಗ ಅವರ ಜೀವಿತ ಕಾಲದಲ್ಲಿ ಸಾಕಷ್ಟು ದುಡಿಮೆಯನ್ನು ಮಾಡ್ತಾರೆ ಪಿತಾರ್ಜಿತವಾದಂತಹ ಆಸ್ತಿ ಪಾಸ್ತಿಗಳಿಗೆ ಮಾರು ಹೋಗದೆ ಸ್ವಂತವಾದಂತಹ ಆಸ್ತಿಪಾಸ್ತಿಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ತನ್ನ ಸಾಂಸಾರಿಕ ಸುಖವನ್ನು ಅನುಭವಿಸುವಂತಹ ವಿಶೇಷತೆಯೇ ಈ ಮತ್ಸ್ಯ ರೇಖೆಯ ಫಲವಾಗಿರತಕ್ಕಂತಹದ್ದು ಮತ್ಸ್ಯದಲ್ಲಿ ಅಷ್ಟು ಮಹತ್ವ ಇದೆ ವಾಸ್ತುವನ್ನು ಸರಿ ಮಾಡುವಂತಹ ಶಕ್ತಿ ಮತ್ಸ್ಯದಲ್ಲಿದೆ ಅಂತ ಆದರೆ ಒಂದು ಮನೆಯನ್ನು ಕಟ್ತೀರಿ ಮನೆಯನ್ನು ಕಟ್ಟುವಾಗ ಎಲ್ಲೋ ವ್ಯತ್ಯಾಸವಾಯಿತು ವಾಸ್ತು ಸರಿಯಾಗಿಲ್ಲ ಸರಿಯಾಗಿಲ್ಲದ ಮನೆಯಲ್ಲಿ ವಾಸ ಮಾಡಲಿಕ್ಕೆ ನಿಮಗೂ ಸಹಿತವಾಗಿ ಒಂದು ರೀತಿಯಂತಹ ದುಃಖ ಉಂಟಾಗ್ತದೆ ಅಂತಹ ಸಂದರ್ಭದಲ್ಲಿ ಒಂದು ಮತ್ಸ್ಯ ಯಂತ್ರವನ್ನು ಮನೆಯಲ್ಲಿ ಅಥವಾ ನಿಮ್ಮ ಸಂಪಿನೊಳಗೆ ಹಾಕಿಬಿಡಿ ಇಡೀ ಮನೆಯ ವಾಸ್ತುವನ್ನು ಸರಿ ಮಾಡ್ತದೆ ಆದರೆ ಮನುಷ್ಯನ ಶರೀರದ ಅದು ಗೇಹ ಆಯಿತು ಇದು ದೇಹ ದೇಹದಲ್ಲಿ ಯಾವ ಭಾಗದಲ್ಲಿ ಮತ್ಸ್ಯ ಇದ್ದಾಗ ಇಡೀ ದೇಹವನ್ನ ಸಂಸ್ಕಾರವನ್ನು ಕೊಡ್ತದೆ ಅದು ಈ ಭಾಗದಲ್ಲಿ ಇದ್ದಾಗ ಮಾತ್ರ ಸಂಸ್ಕಾರವನ್ನು ಕೊಡ್ತದೆ ಇಲ್ಲಿ ಮತ್ಸ್ಯ ರೇಖೆ ಇಲ್ಲಿ ಮತ್ಸ್ಯದ ಚಿಹ್ನೆ ಇದ್ದಾಗ ಅವರು ಜೀವನದಲ್ಲಿ ಎಲ್ಲಾ ರೀತಿಯಂತಹ ಸುಖವನ್ನು ಅನುಭವಿಸ್ತಾರಂತೆ ದಾಂಪತ್ಯ ಸುಖ ಮಕ್ಕಳ ಸುಖ ಐಶ್ವರ್ಯ ಸುಖ ಉದ್ಯೋಗದಲ್ಲಿ ಸುಖ ವ್ಯವಹಾರದಲ್ಲಿ ಸುಖ ಒಟ್ಟಾರೆ ತನ್ನ ಸುತ್ತಲೂ ಇರುವಂತಹ ಪ್ರಪಂಚದಲ್ಲಿ ಸುಖವನ್ನೇ ಅನುಭವಿಸ್ತಾ ಇರ್ತಾನೆ ಅಷ್ಟು ಸಾಮರ್ಥ್ಯವನ್ನು ಕೊಡತಕ್ಕಂತಹದು ಮತ್ಸ್ಯದಲ್ಲಿ ಅಂದರೆ ಆ ಮೀನಿಗೆ ಅಷ್ಟು ಮಹತ್ವವೇ ಹೌದು ಪರಮಾತ್ಮನೂ ಒಂದು ಕಾಲದಲ್ಲಿ ಮತ್ಸ್ಯಾವತಾರಿಯಾಗಿದ್ದ ಮೀನಿನ ರೂಪದಲ್ಲಿ ಅವತಾರವನ್ನು ಎತ್ತದ ಮೂಲಕವಾಗಿ ಸಾಕಷ್ಟು ಪ್ರಯೋಜನವನ್ನು ಲೋಕಕ್ಕೆ ಕೊಟ್ಟಿದ್ದಾನೆ ಆ ಪರಮಾತ್ಮನನ್ನು ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮತ್ಸ್ಯ ರೂಪದಲ್ಲಿ ನಮ್ಮ ನಮ್ಮ ಕೈಗಳಲ್ಲಿ ಅಂಗೈ ತೋರಿಸಿ ಅವಲಕ್ಷಣ ಮಾಡಿಸಿಕೊಳ್ಳಬೇಡಿ ಅಂತ ಇದ್ದಾರೆ ಆದರೆ ನಮ್ಮ ಅಂಗೈಯಲ್ಲಿ ಏನಿದೆ ಅಂತ ನಾವು ತಿಳಿದುಕೊಂಡ್ರೆ ಅದಕ್ಕೆ ಪರಿಹಾರ ಮಾಡುವಂತಹದಿದ್ರೆ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ನೀವು ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಅಂಗೈ ಮಧ್ಯದಲ್ಲಿ ಅರ್ಥಾತ್ ಅಂಗೈಯ ಈ ಭಾಗದಲ್ಲಿ ಮತ್ಸ್ಯರೇಖೆ ರೇಖೆ ಇದೆ ಅಂತ ಆದರೆ ನಿಮ್ಮ ಜೀವನ ಪರಮ ಪವಿತ್ರವಾಗಿರ್ತದೆ ಸಾಧುವಾಗಿರ್ತದೆ ಜೀವನದುದ್ದಕ್ಕೂ ಸುಖಿಗಳಾಗಿರ್ತೀರಿ ನೆಮ್ಮದಿಯನ್ನು ಪಡ್ಕೊಳ್ತೀರಿ ಕೇವಲ ಒಂದು ಮತ್ಸ್ಯರೇಖೆಯಿಂದ ಶುಭವಾಗುತ್ತೆ